ಮತ್ತೆ ಸಿಎಂ ಬೊಮ್ಮಾಯಿಯವರು ತುರ್ತು ಸಭೆ ಕರೆದಿದ್ದಾರೆ, ಮತ್ತೆ ಲಾಕ್ಡೌನ್ ಪಕ್ಕಾ, ಬೆಂಗಳೂರಲ್ಲಿ ಟಫ್ ರೂಲ್ ಸೇರಿದಂತೆ ಪ್ರಮುಖ ಟಾಪ್ ಸುದ್ದಿಗಳ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕೊನ್ ಕೂಡ ಒತ್ತಿ. ಗೆಳೆಯರೇ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಗೆಳೆಯರೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷದ ಪರಿಹಾರಗಳು, ಸಲಹೆಗಳು ಬೇಕಾಗಿದ್ದರೆ ಪ್ರಧಾನ ಭಟ್ಟ ಶ್ರೀ ನರಸಿಂಹಾಚಾರ್ಯ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ. ಜ್ಯೋತಿಷದ ಪರಿಹಾರಗಳಿಗೆ, ಸಲಹೆಗಳಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ಫ್ರೆಂಡ್ಸ್, ಬನ್ನಿ ಮೊದಲನೇ ಒಂದು ಟಾಪ್ ಸುದ್ದಿ ಏನಂತ ನೋಡೋಣ. ಕರ್ನಾಟಕ ಲಾಕ್ಡೌನ್ ಮಾಡಿ, ತಜ್ಞರು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಯಾವಾಗ ಲಾಕ್ಡೌನ್ ಮಾಡಬೇಕು ಇದರ ಬಗ್ಗೆಯೂ ಕೂಡ ತಜ್ಞರು ಒಂದು ವರದಿ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ಆರ್ ಅಶೋಕ್ ಕುಮಾರ್ ಅವರು ಕೂಡ ಕರ್ನಾಟಕ ಲಾಕ್ಡೌನ್ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಬೊಮ್ಮಾಯಿಯವರು ಕೂಡ ಲಾಕ್ಡೌನ್ ಬಗ್ಗೆ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ವೇಳೆ 5% ಪಾಸಿಟಿವಿಟಿ ದರ, 40% ICUಗಳು ಭರ್ತಿಯಾದರೆ ಕರ್ನಾಟಕ ಲಾಕ್ಡೌನ್ ಮಾಡಿ ಅಂತ ತಜ್ಞರು ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಮತ್ತು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಒಂದು ವರದಿ ಪ್ರಕಾರ ಕರ್ನಾಟಕದ ಬೆಂಗಳೂರು ರೆಡ್ ಜೋನ್ ನಲ್ಲಿ ಬಂದಿದೆ. ಹೀಗಾಗಿ ಬೆಂಗಳೂರಲ್ಲಿ ಏನಾದರೂ ಕೇಸ್ ಹೆಚ್ಚಾದರೆ ಮತ್ತೆ ಲಾಕ್ಡೌನ್ ಖಚಿತ ಎಂದು ಆರ್ ಅಶೋಕ್ ಕುಮಾರ್ ಅವರು ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೂರನೇ ಅಲೆ ಭೀತಿ ಹಿನ್ನೆಲೆ ರಾಜಧಾನಿ ಬೆಂಗಳೂರು ರೆಡ್ ಜೋನ್ ಎಂದು ಕೇಂದ್ರ ಸರ್ಕಾರ ಗುರುತು ಮಾಡಿದೆ. ಹೌದು ಗೆಳೆಯರೇ, ಈಗ ಕೊರೋನಾ ಹಳೆ ರೂಲ್ಸ್ಗಳು ಮತ್ತೊಮ್ಮೆ ಜಾರಿಗೆ ಬಂದಿದ್ದಾವೆ. ರೆಡ್ ಜೋನ್, ಯೆಲ್ಲೋ ಜೋನ್, ಗ್ರೀನ್ ಜೋನ್ ಮತ್ತು ರೆಡ್ ಜೋನ್, ಆರೆಂಜ್ ಜೋನ್, ಗ್ರೀನ್ ಜೋನ್, ಈ ರೀತಿ ಜೋನ್ಗಳನ್ನು ಮಾಡಲಾಗುತ್ತೆ. ಒಂದು ವೇಳೆ ಸೋಂಕು ಹೆಚ್ಚಾದರೆ ಆ ಪ್ರದೇಶ, ಆ ರಾಜ್ಯ, ಆ ಜಿಲ್ಲೆ ರೆಡ್ ಜೋನ್ ಅಂತ ಗುರುತು ಮಾಡಲಾಗುತ್ತೆ. ಯಾವ ಜಿಲ್ಲೆಗಳಲ್ಲಿ ಸೋಂಕು ಕಡಿಮೆ ಇರುತ್ತೋ ಅಲ್ಲಿ ಆರೆಂಜ್ ಜೋನ್, ಯೆಲ್ಲೋ ಜೋನ್ ಅಂತ ಗುರುತು ಮಾಡಲಾಗುತ್ತೆ. ಯಾವ ರಾಜ್ಯಗಳಲ್ಲಿ ಸೋಂಕು ಭಾರಿ ಕಡಿಮೆ ಇರುತ್ತೋ ಅಲ್ಲಿ ಗ್ರೀನ್ ಜೋನ್ ಅಂತ ಮಾಡಲಾಗುತ್ತೆ. ಕರ್ನಾಟಕವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿ ಯಾವ ಒಂದು ಜೋನ್ಗಳಲ್ಲಿ ಸೋಂಕು ಹೆಚ್ಚಿದೆಯೋ ರೆಡ್ ಜೋನ್ಗಳಲ್ಲಿ ಪೂರ್ತಿ ನಿರ್ಬಂಧಗಳನ್ನು ಹೇರಲಾಗುತ್ತೆ. ಒಂದು ರೀತಿ ಲಾಕ್ಡೌನ್ ರೂಲ್ಸ್ಗಳು ಜಾರಿಗೆ ಬರುತ್ತೆ. ಇನ್ನೊಂದು ಕಡೆಗೆ ಆರೆಂಜ್ ಮತ್ತು ಯೆಲ್ಲೋ ಜೋನ್ಗಳಲ್ಲಿ 50-50 ನಿಯಮ, ಅಂದರೆ ಸಾಮಾಜಿಕ ಅಂತರ ನಿಯಮ ಮತ್ತು ಸಮಬೆಸ ನಿಯಮ ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲೂ ಕೂಡ 50% ನಿಯಮ ಜಾರಿಗೆ ಬರುತ್ತೆ. ಗ್ರೀನ್ ಜೋನ್ಗಳಲ್ಲಿ ಎಲ್ಲದಕ್ಕೂ ಕೂಡ ಓಪನ್ ಇರುತ್ತೆ, ಆರ್ಥಿಕ ಚಟುವಟಿಕೆಗೂ ಕೂಡ ಪರ್ಮಿಷನ್ ಇರುತ್ತೆ. ಈ ರೀತಿ ಕರ್ನಾಟಕದಲ್ಲೂ ಕೂಡ ಕಲರ್ ಕೋಡಿಂಗ್ ಮಾಡಿ ಸಲಹೆ ಕೊಟ್ಟಿದ್ದಾರೆ ತಜ್ಞರು. ಅದೇ ರೀತಿ ಈಗ ಸಚಿವ ಆರ್ ಅಶೋಕ್ ಕುಮಾರ್ ಅವರು ಹೇಳಿರುವ ಪ್ರಕಾರ ಜನವರಿ 7ಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಸಭೆ ನಡೆಸಲಿದ್ದಾರೆ. ಈ ಒಂದು ಸಭೆಯಲ್ಲಿ ಮತ್ತಷ್ಟು ಕಠಿಣ ನಿರ್ಬಂಧಗಳು ಜಾರಿಗೊಳಿಸುವ ಸಂಬಂಧ ಚರ್ಚೆ ಮಾಡಲಾಗುತ್ತೆ. ಸಾರ್ವಜನಿಕರು ಕಠಿಣ ನಿರ್ಬಂಧಕ್ಕೆ ಸಹಕಾರ ಕೊಡಬೇಕು. ಹೌದು, ಇಲ್ಲಿ ಮಾತು ಕೇಳಿದ್ರೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಕೇಳದೇ ಇದ್ರೆ ಮುಂಬೈ ಮತ್ತು ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಬೆಂಗಳೂರಲ್ಲೂ ಕೂಡ ಲಾಕ್ಡೌನ್ ಮಾಡಬೇಕಾಗುತ್ತೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಕುಮಾರ್ ಅವರು ಹೇಳಿದ್ದಾರೆ. ಹೌದು, ಕಠಿಣ ನಿರ್ಬಂಧಗಳಿಗೆ ಜನರು ಸಹಕಾರ ಕೊಡಬೇಕು, ಇಲ್ಲದೆ ಹೋದರೆ ಇಡೀ ಬೆಂಗಳೂರು ಲಾಕ್ಡೌನ್ ಮಾಡಬೇಕಾಗುತ್ತೆ ಎಂಬುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಬೊಮ್ಮಾಯಿಯವರು ಕೂಡ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಜನರು ಸಹಕರಿಸಿದರೆ ಲಾಕ್ಡೌನ್ ಇಲ್ಲ ಎಂದು ಸಿಎಂ ಬೊಮ್ಮಾಯಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂಬೈ ಮಾದರಿಯಲ್ಲಿ ಬೆಂಗಳೂರಲ್ಲಿ ಕಠಿಣ ನಿಯಮ ಜಾರಿ ಮಾಡಲು ಈಗಾಗಲೇ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. 2 ದಿನಗಳಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳೋದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ತಿಳಿಸಿದ್ದಾರೆ. ಜನರು ಸಹಕಾರ ಕೊಟ್ಟರೆ ಲಾಕ್ಡೌನ್ ಆಗಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಸಹಕಾರ ಕೊಡದೇ ಹೋದರೆ, ಜನರು ಮಾಸ್ಕ್ ಇಲ್ಲದೆ, ಸಾಮಾಜಿಕ ಅಂತರ ಇಲ್ಲದೆ ಹೊರಗಡೆ ಬಂದರೆ, ಸೋಂಕು ಹೆಚ್ಚಾದರೆ ಅನಿವಾರ್ಯವಾಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ ಎಂಬುವ ಪದ ಸಿಎಂ ಬೊಮ್ಮಾಯಿಯವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಒಟ್ಟಾರೆ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಸೋಂಕು ಹೆಚ್ಚಾದರೆ ಮತ್ತೆ ಲಾಕ್ಡೌನ್ ಗ್ಯಾರಂಟಿ ಎಂಬುವ ಪದ ಈಗ ಕೇಳಿ ಬಂದಿರುವಂಥದ್ದು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್ ಆಗಬೇಕಾ ಮಾಡಬಾರ್ದ? ಕಮೆಂಟಲ್ಲಿ ನಿಮಗೆ ನೀವು ಎಸ್ ಆರ್ ನೋ ಅಂತ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತು ಫ್ರೆಂಡ್ಸ್, ಇದೀಗ ತಾನೇ ಬಂದಿರೋ ಸುದ್ದಿ ಪ್ರಕಾರ ನೋಡೋದಾದರೆ ಜನವರಿ 4ರಂದು ಮಂಗಳವಾರ ಸಂಜೆ ವೇಳೆಗೆ ಸಿಎಂ ಬೊಮ್ಮಾಯಿಯವರು ತಜ್ಞರ ಜೊತೆಗೆ ಸಭೆ ಕರೆದಿದ್ದಾರೆ. ಜನವರಿ 4ರಂದೇ ಅಥವಾ 5ರಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಟಫ್ ರೂಲ್ಸ್ ಬೇಕಾ ಬೇಡವಾ ಇದರ ಬಗ್ಗೆ ಚರ್ಚೆ ನಡೆಯಲಿದೆ. ಮತ್ತು ಫ್ರೆಂಡ್ಸ್, ಈಗ ಮಕ್ಕಳ ಲಸಿಕೆ ನೋಂದಣಿ ಕೂಡ ಪ್ರಾರಂಭವಾಗಿದೆ. ಹೌದು, ನಿಮ್ಮ ಮನೆಯಲ್ಲೂ ಕೂಡ 15-18 ವರ್ಷದ ಮಕ್ಕಳು ಇದ್ರೆ ಶಾಲೆ ID ಅಥವಾ ಆಧಾರ್ ಕಾರ್ಡ್ ಬಳಸಿ ಕೋವಿನ್ ಆ್ಯಪ್ನಲ್ಲಿ ಲಸಿಕೆಗೆ ಹೆಸರು ನೋಂದಣಿ ಮಾಡಿಸಬಹುದು. ಹೌದು ಗೆಳೆಯರು, ಈಗಾಗಲೇ ಸಿಎಂ ಬೊಮ್ಮಾಯಿಯವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ಕೊರೋನಾ ವ್ಯಾಕ್ಸಿನ್, 15-18 ವಯಸ್ಸಿನ 32 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡಲು ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಶಾಲೆ ಕಾಲೇಜುಗಳಲ್ಲೂ ಕೂಡ ವಿತರಣೆ ಮಾಡಲಾಗುತ್ತೆ. ಸಿಎಂ ಬೊಮ್ಮಾಯಿಯವರು
ಚಾಲನೆ ಕೊಟ್ಟಿದ್ದಾರೆ. ಹೌದು, ಸೋಮವಾರದಿಂದ ಅಂದ್ರೆ ಜನವರಿ 3ರಿಂದ ಕರ್ನಾಟಕ ರಾಜ್ಯಾದ್ಯಂತ 15-18 ವಯೋಮಾನದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡುವ ಅಭಿಯಾನ ಆರಂಭವಾಗಲಿದೆ. ಮೊದಲ ದಿನವೇ 4,160 ಲಸಿಕಾ ಶಿಬಿರಗಳಲ್ಲಿ 6,00,000 ಹೆಚ್ಚು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಇದೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 15-18 ವರ್ಷ ವಯಸ್ಸಿನ ಒಳಗಿನ 31,75,000 ಮಕ್ಕಳಿದ್ದು ಶಾಲೆ ಕಾಲೇಜುಗಳಲ್ಲಿ ಲಸಿಕಾಕರಣಕ್ಕೆ ಒತ್ತು ನೀಡಲಾಗುತ್ತೆ. ಶಾಲೆಗಳಲ್ಲಿ ಲಸಿಕೆ ಪಡೆಯಲು ಸಾಧ್ಯವಾಗದ ಮಕ್ಕಳಿಗೆ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡುವ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತ ನೋಡೋಣ. ಇದೀಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ವಿದ್ಯುತ್ ಕೂಡ ಈಗ GST ಅಡಿ ಸೇರ್ಪಡೆ ಆಗಲಿದೆ. ಹೌದು ಗೆಳೆಯರೇ, ಮತ್ತೊಂದು ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್. ಮನೆಯಲ್ಲಿ ವಿದ್ಯುತ್ ಬಳಕೆ ಮಾಡ್ತಾ ಇದ್ರೆ ಈಗಾಗಲೇ ವಿದ್ಯುತ್ ಬಿಲ್ ನಿಮಗೆ ಹೆಚ್ಚಳ ಬರ್ತಾ ಇರಬಹುದು. ಅದಕ್ಕಂದ್ರೆ ಪ್ರತಿ ಯೂನಿಟ್ ಮೇಲೆ ಮತ್ತೆ ಬೆಲೆ ಹೆಚ್ಚಳವಾಗಿದೆ. ಇದರೆಲ್ಲರ ನಡುವೆ ಈಗ ಕೇಂದ್ರ ಸರ್ಕಾರ ವಿದ್ಯುತ್ ಕಂಪನಿಗಳನ್ನು ಕೂಡ GST ಅಡಿಯಲ್ಲಿ ತರಲು ತೀರ್ಮಾನ ಮಾಡಿದೆ ಅಂತೆ. ಅಂದ್ರೆ ಗೆಳೆಯರೇ, ಈಗ ನೀವು ಬಳಸುವ ವಿದ್ಯುತ್ಗೂ ಕೂಡ ನೀವು GST ಪಾವತಿ ಮಾಡಬೇಕು, ಟ್ಯಾಕ್ಸ್ ಪಾವತಿ ಮಾಡಬೇಕು. ಇಷ್ಟು ದಿನ ಯಾವುದೇ ರೀತಿ ಒಂದು ಟ್ಯಾಕ್ಸ್ ಇದಿಲ್ಲ, ಈಗ GST ಕೂಡ ನೀವು ಪಾವತಿ ಮಾಡಬೇಕಾಗುತ್ತೆ. ಇದು ಒಂದು ಶಾಕಿಂಗ್ ನ್ಯೂಸ್. ಇದರೆಲ್ಲರ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಈಗ ಇರುವ ಹಳೆಯ ಮೀಟರ್ಗಳನ್ನು ತೆಗೆದು ಹಾಕಲಾಗುತ್ತೆ. ಹೌದು, ಎಲ್ಲಾ ಮನೆಗಳಿಗೂ ಕೂಡ 2025 ಮಾರ್ಚ್ ವೇಳೆಗೆ ಬೆಂಗಳೂರಲ್ಲಿ ಮೊದಲಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಸ್ಮಾರ್ಟ್ ಮೀಟರ್ ಅಂದರೆ ಮೊದಲು ರೀಚಾರ್ಜ್ ಮಾಡಬೇಕು, ನಂತರ ವಿದ್ಯುತ್ ಬಳಕೆ ಮಾಡಬೇಕು. ಈಗ ಯಾವ ರೀತಿ ಇದೆ ಅಂದರೆ, ನಾವು ಮೊದಲು ವಿದ್ಯುತ್ ಬಳಕೆ ಮಾಡ್ತೇವೆ, ನಂತರ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗಾಗಿ KBಗಳಿಗೆ ಹೋಗಿ ನಾವು ಕರೆಂಟ್ ಬಿಲ್ ಪಾವತಿ ಮಾಡುತ್ತೇವೆ. ಆದರೆ ಮುಂದಿನ ಬರುವ ದಿನಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದರೆ ನಿಮಗೆ ವಿದ್ಯುತ್ ಬೇಕಂದರೆ ನೀವು ಮೊದಲೇ ರೀಚಾರ್ಜ್ ಮಾಡಬೇಕು. ಈಗ ನಾವು ಯಾವ ರೀತಿ ನಮ್ಮ ಮೊಬೈಲ್ಗೆ ಇಂಟರ್ನೆಟ್ ಮತ್ತು ಕರೆ ದರ ರೀಚಾರ್ಜ್ ಮಾಡ್ತೀವೋ ಅದೇ ರೀತಿ ನಾವು ಈಗ ಸ್ಮಾರ್ಟ್ ಮೀಟರ್ಗಳಿಗೂ ಕೂಡ ವಿದ್ಯುತ್ ರೀಚಾರ್ಜ್ ಮಾಡಬೇಕು. ನಮ್ಮ ಮನೆಗೆ ಎಷ್ಟು ವಿದ್ಯುತ್ ಬಿಲ್ ಬರುತ್ತೆ, 1,000 ರೂಪಾಯಿ ತಿಂಗಳಿಗೆ ಬರುತ್ತೆ ಅಂದರೆ 1,000 ರೂಪಾಯಿ ರೀಚಾರ್ಜ್ ಮಾಡಬೇಕು. 500 ರೂಪಾಯಿ ಬರುತ್ತೆ ಅಂದರೆ 500 ರೂಪಾಯಿ ನೀವು ಮೊದಲೇ ರೀಚಾರ್ಜ್ ಮಾಡಬೇಕು, ನಂತರ ವಿದ್ಯುತ್ ನೀವು ಬಳಕೆ ಮಾಡಬಹುದು. ಇದಕ್ಕೆ ಸ್ಮಾರ್ಟ್ ಮೀಟರ್ ಅಂತ ಕರೆಯಲಾಗುತ್ತೆ. 2025 ವೇಳೆಗೆ ಕರ್ನಾಟಕದ ಸರ್ಕಾರಿ ಕಚೇರಿಗಳಲ್ಲಿ, ಬೆಂಗಳೂರಿನ ಮನೆಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಪೂರ್ಣವಾಗಲಿದೆ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ಕಡೆಗೆ ಈಗ ಪ್ಲಾಸ್ಟಿಕ್ಗಳನ್ನು ಬ್ಯಾನ್ ಮಾಡಲು ವಿದೇಶಗಳಲ್ಲೂ ಕೂಡ ಶುರು ಮಾಡಲಾಗಿದೆ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಇದೇ ವರ್ಷ ಅಂದರೆ 2022 ಜೂನ್ ತಿಂಗಳ ಒಳಗಾಗಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು, ಪ್ಲಾಸ್ಟಿಕ್ ಚಮಚೆ, ಪ್ಲಾಸ್ಟಿಕ್ ಕಪ್ಗಳು, ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು, ಪೇಪರ್ ಪ್ಲೇಟ್ಗಳನ್ನು ಬ್ಯಾನ್ ಮಾಡಲಾಗುತ್ತೆ ಎಂಬುವ ಮಾಹಿತಿ ಕೂಡ ಕೇಳಿ ಬಂದಿದೆ. ಹೌದು ಫ್ರೆಂಡ್ಸ್, ಈಗ ಪ್ಲಾಸ್ಟಿಕ್ ಕವರ್ಗಳು ಕೂಡ ಪೂರ್ತಿಯಾಗಿ ಬ್ಯಾನ್ ಮಾಡಲಾಗುತ್ತೆ. ಇವುಗಳು ರೆಡಿ ಆಗುತ್ತೆ ಆದರೆ ಕೊಳೆಯೋದಿಲ್ಲ. ಇವುಗಳು ರೆಡಿ ಆದ ಮೇಲೆ ಇದು ಭೂಮಿಗೆ ಭಾರವಾಗಲಿದೆ. ಎದಕ್ಕಂದ್ರೆ ಗೆಳೆಯರೇ, ಪ್ಲಾಸ್ಟಿಕ್ ಯಾವತ್ತೂ ಕೂಡ ಕೊಳೆಯೋದಿಲ್ಲ. ಅದೇ ರೀತಿ ಹೆಚ್ಚು ಮಾಲಿನ್ಯ ಕೂಡ ಆಗ್ತಾ ಇದೆ ಭಾರತದಲ್ಲಿ. ಹೀಗಾಗಿ ಮೋದಿ ಸರ್ಕಾರ 2021 ಪ್ಲಾಸ್ಟಿಕ್ ಬ್ಯಾನ್ ಎಂಬುವ ಘೋಷಣೆ ಕೂಡ ಮಾಡಿದ್ರು. 2022 ಜೂನ್ ಒಳಗೆ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ಮಾಡಲಾಗುತ್ತೆ ಎಂದು ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಬನ್ನಿ ಗೆಳೆಯರೇ, ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂತ ನೋಡೋಣ. ಗೆಳೆಯರೇ, ಕೊರೋನಾ ಆಯಿತು, ಈಗ ಫ್ಲೂರೋನಾ ಎಂಬುವ ಸೋಂಕು ಪತ್ತೆಯಾಗಿದೆ. ಹೌದು ಫ್ರೆಂಡ್ಸ್, ಇದೀಗ ಇಸ್ರೇಲ್ನ ಒಬ್ಬ ಮಹಿಳೆಯಲ್ಲಿ ಏಕಕಾಲಕ್ಕೆ ಫ್ಲೂ ವೈರಾಣು ಮತ್ತು ಕೊರೋನಾ ಸೋಂಕು ಏಕಕಾಲಕ್ಕೆ ತಗುಲಿದ ಅಪರೂಪದ ಪ್ರಕರಣ ವರದಿಯಾಗಿದೆ. ಇದಕ್ಕೆ ವೈದ್ಯರು ಫ್ಲೂರೋನಾ ಎಂದು ಬಣ್ಣಿಸಲಾಗಿದೆ. ಈಕೆ ಕೋವಿಡ್ ಲಸಿಕೆ ಪಡೆದಿರಲಿಲ್ಲ ಎಂದು ತಿಳಿದು ಬಂದಿದೆ. ಹೌದು ಗೆಳೆಯರೇ, ಇಸ್ರೇಲ್ನ ಒಬ್ಬ ಮಹಿಳೆಯರಲ್ಲಿ ಕೊರೋನಾ ಮತ್ತು ಫ್ಲೂ ವೈರಾಣು ಏಕಕಾಲಕ್ಕೆ ತಗುಲಿದ ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ಇದಕ್ಕೆ ಫ್ಲೂ ಅಂತ ಹೇಳಬೇಕಾ ಕೊರೋನಾ ಅಂತ ಹೇಳಬೇಕಾ ತಿಳಿದಿಲ್ಲ. ಹೀಗಾಗಿ ಫ್ಲೂರೋನಾ ಎಂದು ಬಣ್ಣಿಸಲಾಗಿದೆ. ಒಂದು ಕಡೆಗೆ ಒಮಿಕ್ರಾನ್ ಕೇಸ್ಗಳ ಆರ್ಭಟವು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೌದು ಗೆಳೆಯರೇ, ದಿನೇ ದಿನೇ ಸೋಂಕಿತರ ಸಂಖ್ಯೆ ಭಾರಿ ಏರಿಕೆ ಆಗ್ತಾ ಇದೆ. ಒಂದು ದಿನ, 2 ದಿನ, 3 ದಿನದಲ್ಲಿ ಕೇಸ್ಗಳ ಸಂಖ್ಯೆ ಭಾರತದಲ್ಲಿ ಡಬಲ್ ತ್ರಿಬಲ್ ಆಗ್ತಾ ಇದೆ. ಮುಂಬೈ, ಕೇರಳ, ಕೋಲ್ಕತ್ತಾ, ದೆಹಲಿಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ಕರ್ನಾಟಕದಲ್ಲೂ ಕೂಡ ದಿನಕ್ಕೆ 500-600 ಕೇಸ್ಗಳು ಬರ್ತಾ ಇತ್ತು. ಆದರೆ ಈಗ ಮತ್ತೆ ಕರ್ನಾಟಕದಲ್ಲಿ 1,000 ಗಡಿದಾಟಿ ಕೇಸ್ಗಳ ಸಂಖ್ಯೆ ಬಂದಿದೆ. ಕರ್ನಾಟಕದಲ್ಲೂ ಕೂಡ ಪಾಸಿಟಿವಿಟಿ ದರ ಈಗ 1%ಗೆ ಬಂದಿರೋದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ದೇಶಾದ್ಯಂತ ಕೊರೋನಾ ಹೆಚ್ಚಳವಾಗುತ್ತಿದ್ದು ರಾಷ್ಟ್ರ ರಾಜಧಾನಿ ದೆಹಲಿ, ಮಹಾರಾಷ್ಟ್ರದ ಮುಂಬೈ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮತ್ತು ಕೇರಳದ ಕೊರೋನಾ ಮಹಾಸ್ಫೋಟವಾಗಿದೆ. ಈ ನಗರಗಳಲ್ಲಿ 2,800-12,000 ಭಾನುವಾರಗಳು ಪ್ರಕರಣಗಳು ಪತ್ತೆಯಾಗಿರೋದು. ಕರ್ನಾಟಕದಲ್ಲೂ ಕೂಡ ಒಂದೇ ದಿನ 1,100 ಕೇಸ್ಗಳು ಪತ್ತೆಯಾಗಿರೋದು ಕೂಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಗೆಳೆಯರೇ, ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಲೂ ಕೂಡ ನೋಡೋಣ. ಅಕ್ರಮ ಸಕ್ರಮ ಯೋಜನೆ. ಹೌದು, ದಂಡ ಕಟ್ಟಿಸಿಕೊಂಡು ಅಕ್ರಮ ಸಕ್ರಮ ಯೋಜನೆ ಶೀಘ್ರ ಜಾರಿಗೆ ತರೋದಾಗಿ ಸರ್ಕಾರ ನಿರ್ಧಾರ ಮಾಡಿದೆ.
ಅಕ್ರಮವಾಗಿ ಕಟ್ಟಿಕೊಂಡಿರುವ ಮನೆ ಸೇರಿ ಎಲ್ಲಾ ಕಟ್ಟಡಗಳನ್ನು ಕೂಡ ಸಕ್ರಮಗೊಳಿಸುವ ರಾಜ್ಯ ಸರ್ಕಾರದ ಯೋಜನೆ, ಸುಪ್ರೀಂ ಕೋರ್ಟ್ ನೀಡಿರುವ ತಡೆಯಾಜ್ಞೆ ತೆರವುಗೂ ಕೂಡ ಇನ್ನೊಂದು ವಾರದ ಒಳಗೆ ಕೋರ್ಟ್ಗೆ ವಿವರವಾದ ಪ್ರಮಾಣ ಪತ್ರ ಸಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಫ್ರೆಂಡ್ಸ್, ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಭಾನುವಾರ ಬಸವರಾಜ ಬೊಮ್ಮಾಯಿಯವರು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸುವ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಈ ಸಭೆಯಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಅಂದ್ರೆ ಸರ್ಕಾರದ ಜಾಗದಲ್ಲಿ ಯಾರಾದರೂ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದರೆ ಅವರಿಂದ ದಂಡ ಕಟ್ಟಿಸಿಕೊಂಡು ಅವರ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಂಡು ಅವರ ಮನೆ ಸಕ್ರಮ ಮಾಡಲಾಗುತ್ತೆ. ಸರ್ಕಾರ ಹೊಸ ನಿರ್ಧಾರದ ಬಗ್ಗೆ ಒಂದು ವಾರದ ಒಳಗೆ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಡೋದಾಗಿ ಆರ್ ಅಶೋಕ್ ಕುಮಾರ್ ಅವರು ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.